ಸರ್ ಇವಾಗ ನೋಡಿ, ನಾನು ಮೊದಲೇ ನಾನು ಆಲ್ರೆಡಿ ಕೆಲವು ನ್ಯೂಸ್ ಚಾನಲ್ಸಲ್ಲಿ ನಾನು ಆಲ್ರೆಡಿ ಮಾತಾಡಿದ್ದೀನಿ. ನಾನು 15 ದಿವಸದಿಂದ ಇಂಡಿಯಾದಲ್ಲಿ ಇರಲಿಲ್ಲ. ನಾನು ಇಂಡಿಯಾಗೆ ಬಂದಿರೋದೇ ಇವಾಗ, ಅಂದರೆ ನಿನ್ನೆ ಮಾರ್ನಿಂಗ್ ಫ್ಲೈಟ್, ಫಸ್ಟ್ ಫ್ಲೈಟಿಗೆ ನಾನು ಬಂದಿದ್ದು ಇಂಡಿಯಾಗೆ. ಬಂದಮೇಲೆ ನನ್ನ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಸ್, ವೀಡಿಯೋಸ್ ಎಲ್ಲ ಈ ಥರ ಅಬ್ಯೂಸ್ ಆಗಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಇವಾಗ ಫಸ್ಟ್ ನಾನು ಇವಾಗ ಕಮಿಷನರ್ ಸರ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರು ಇದನ್ನು ಹಿಂಗೆ ಮಾಡಿದ್ದಾರೆ, ಏನಾಗಿದೆ ಎತ್ತ ಅಂತೆಲ್ಲ ನಾನು ಕೇಳಲಿಕ್ಕೆ ಇದು, ಅಂದರೆ ನಾನು ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಯಾಕಂದರೆ ನಾನು ಆಫಿಷಿಯಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಕೊಟ್ಟಿದ್ದಾರೆ. ಆಮೇಲೆ ನೀವು ಹೇಳ್ದಂಗೆ ಎಫ್ ಐ ಆರ್ ಆಗಿರೋ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಯಾಕಂದರೆ ನನಗೆ ಇಲ್ಲಿವರೆಗೂ ಯಾವ ಪೊಲೀಸವರು ರೀಚ್ ಕೂಡ ಆಗಿಲ್ಲ, ನನಗೆ ಯಾವುದೇ ಕಾಲ್ಸ್ ಕೂಡ ಬಂದಿಲ್ಲ. ಸೊ ಆ ರೀತಿ ಏನಾದ್ರು ಕಂಪ್ಲೇಂಟ್ ಆಗಿದ್ರೆ ಅದೇನಿದೆ ಅಂತ ನಾನು ಕಾಪಿ ತೊಗೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ಎಲ್ಲರ ಪ್ರಶ್ನೆ ರಾಜ್ಕುಮಾರ್ ಠಾಕ್ಲೆ ಯಾರು ಅನ್ನೋದು. ರಾಜ್ಕುಮಾರ್ ಠಾಕ್ಲೆ ನನ್ನ ಗಂಡ, ಅವ್ನು ನನಗೇನು ಮೋಸ ಮಾಡಿದ್ದಾನೆ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳಿ. ಹೌದು, ನಾನು ಮದುವೆ ಆಗಿದ್ದೀನಿ. ನಾವು ಯಾವ ರೀತಿ ಮದುವೆ ಆಗಿದ್ವಿ, ಅವರು